ಎಲ್ರಿಗೂ ನಮಸ್ಕಾರ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಡೈಲಿ ನ್ಯೂಸ್ ಅನಾಲಿಸಿಸ್ ಕರೆಂಟ್ ಅಫೇರ್ಸ್ ಏನು ಅಂತ ನೋಡ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಮೂಲಕ ಎಲ್ಲ ನೋಟಿಫಿಕೇಶನ್ಸ್ಗಳನ್ನ ಪಡ್ಕೋಬಹುದು. ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಈ ಮೂಲಕ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ. ಜೊತೆಗೆ ಜನರಲ್ ಅವೇರ್ನೆಸ್ ತಿಳ್ಕೊಳ್ಳುವಂಥವ್ರಿಗೆ ಅನುಕೂಲ ಆಗಿದೆ. ಮೊದಲನೇ ನ್ಯೂಸ್, ಜೂನ್ 2022 ವೇಳೆಗೆ ಭಾರತ ಸರ್ಕಾರ 5G ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಅಂತ ಹೇಳಿದ್ದಾರೆ, ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಅಂತ ಹೇಳಿದ್ದಾರೆ. 5G ಅಂದರೆ 5th ಜನರೇಷನ್, ಇದು 5ನೇ ಜನರೇಷನ್. ನಮ್ಮ ಮೊಬೈಲ್ ಬ್ರಾಡ್ಬ್ಯಾಂಡ್ ಅಥವಾ ಮೊಬೈಲ್ ಇಂಟರ್ನೆಟ್ ಕನೆಕ್ಟಿವಿಟಿನಲ್ಲಿ 5ನೇ ಜನರೇಷನ್ ಇಂಟ್ರೊಡ್ಯೂಸ್ ಆಗ್ತಾ ಇರುವಂಥ ವರ್ಷ ಇದು 2022. ಈ ವರ್ಷ 2022ಕ್ಕೆ ಇಡೀ ದೇಶಾದ್ಯಂತ 5th ಜನರೇಷನ್ 5G ಇಂಟ್ರೊಡ್ಯೂಸ್ ಆಗುತ್ತೆ. ಇದುವರೆಗೆ ನಮಗೆ 4G ಯೂಸ್ ಮಾಡ್ತಾಯಿದ್ವಿ ನಾವು, 4G LTE ಅಂತ ಕರೀತಾರೆ. ಈಗ ನಂತರ ನಮಗೆ 5G ಇಂಟ್ರೊಡ್ಯೂಸ್ ಆಗುತ್ತೆ. ಅದು ಜೂನ್ ಹೊತ್ತಿಗೆ ಏನೇ ಸಮಸ್ಯೆಗಳು, ಅದನ್ನು ಹರಾಜು ಹಾಕೋದಾಗಿರ್ಬೋದು, ಮಾರಾಟ ಮಾಡುವಂಥದ್ದಾಗಿರ್ಬೋದು, ಈ ಎಲ್ಲ ತಾಂತ್ರಿಕ ಸಮಸ್ಯೆಗಳು ಎಲ್ಲವನ್ನು ಬಗೆಹರಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹಾಗಾದರೆ ಈ ಜನರೇಷನ್ಸ್ ಈಗ 5G ತನಕ ಬಂದಿದೆಯಲ್ಲ, ಮೊದಲನೇ ಜನರೇಷನ್ ಇಂದ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 1G ಅಂದರೆ 1st ಜನರೇಷನ್. ಮೊದಲನೇ ಜನರೇಷನ್ 1980 ದಶಕದಲ್ಲಿ ಅನಲಾಗ್ ವಾಯ್ಸ್ ಅಂತ, ಅದು ಆ್ಯಕ್ಚುಲಿ ಅನಲಾಗ್ ವಾಯ್ಸ್ ಅಂತ ಇಂಟ್ರೊಡ್ಯೂಸ್ ಆಗುತ್ತೆ ಭಾರತದಲ್ಲಿ. ಅನಲಾಗ್ ವಾಯ್ಸ್ ಅಂತ ಮೊದಲನೇ ಬಾರಿಗೆ ಇಂಟ್ರೊಡ್ಯೂಸ್ ಆಗುತ್ತೆ. ಅದಾಗಿ 2G 1 ವರ್ಷ ಆದ ನಂತರ ಏನಾಗುತ್ತೆ, 1990 ದಶಕದಲ್ಲಿ ಏನು ಮಾಡ್ತಾರೆ, ಅದನ್ನು ಅಪ್ಗ್ರೇಡ್ ಮಾಡಿ ಡಿಜಿಟಲ್ ವಾಯ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ ಭಾರತದಲ್ಲಿ. ಡಿಜಿಟಲ್ ವಾಯ್ಸ್ ಇಂಟ್ರೊಡ್ಯೂಸ್ ಆಗ್ತಾ ಬರುತ್ತೆ ಭಾರತದಲ್ಲಿ. ಅದಾಗಿ 1 ವರ್ಷ ಕಳೆದ್ಮೇಲೆ 3G 3rd ಜನರೇಷನ್ ಇಂಟ್ರೊಡ್ಯೂಸ್ ಆಗುತ್ತೆ. 2000 ಆರಂಭದಲ್ಲಿ 3G 3rd ಜನರೇಷನ್ ಇಂಟ್ರೊಡ್ಯೂಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಈ 3G ಮೊದಲನೇ ಬಾರಿಗೆ ಮೊಬೈಲ್ ಡೇಟಾವಾಗಿ ಬಳಸ್ತಾರೆ, ಮೊಬೈಲ್ ಡೇಟಾವಾಗಿ. ಅಲ್ಲಿ ಇಲ್ಲಿವರೆಗೂ ಏನಾಗಿತ್ತು, ಈ 1G ಮತ್ತು 2G ಏನಿದೆ ಇದು ಕಂಪ್ಯೂಟರ್ ಮಾತ್ರ ಬಳಸ್ತಾ ಇತ್ತು, ಕಂಪ್ಯೂಟರ್ ಲ್ಯಾಪ್ಟಾಪ್. ಆದರೆ ಮೊಬೈಲ್ ಡೇಟಾವಾಗಿ ಮೊದಲನೇ ಬಾರಿಗೆ ಬಳಸುವಂಥದ್ದು, ಮೊಬೈಲ್ ಡೇಟಾವಾಗಿ ಮೊದಲನೇ ಬಾರಿಗೆ ಬಳಸುವಂಥದ್ದು 2000 ಆರಂಭದಲ್ಲಿ. ನಂತರ ಅದಾಗಿ 1 ವರ್ಷ ಕಳೆದ ನಂತರ 2010 ನಂತರದ ಭಾಗದಲ್ಲಿ 4G LTEಯನ್ನು ಪರಿಚಯಿಸ್ತಾರೆ. 4G 4th ಜನರೇಷನ್ LTE ಇದು ಕಂಪ್ಲೀಟ್ ಆಗಿ ಮೊಬೈಲ್ ಬ್ರಾಡ್ಬ್ಯಾಂಡ್ ವೈರ್ಲೆಸ್ ಡೇಟಾ ಟ್ರಾನ್ಸ್ಮಿಷನ್ ಅಂತ ಕರೀತಾರೆ. ಮೊಬೈಲ್ ಬ್ರಾಡ್ಬ್ಯಾಂಡ್ ವೈರ್ಲೆಸ್ ಡೇಟಾ ಟ್ರಾನ್ಸ್ಮಿಷನ್ ಕಂಪ್ಲೀಟ್ ಆಗಿ ಮೊಬೈಲ್ ರೆವಲ್ಯೂಷನ್ಗೆ ಸಂಬಂಧಪಟ್ಟಂತಹ ನೆಟ್ವರ್ಕ್ ಕನೆಕ್ಟಿವಿಟಿ ಇದು, ಇಂಟರ್ನೆಟ್ ಕನೆಕ್ಟಿವಿಟಿ 4G LTE. ಹಾಗಾದರೆ ನಾವು ಮೊಬೈಲಲ್ಲಿ ಮೇಲ್ಭಾಗದಲ್ಲಿ ನಮ್ಮ ಸ್ಕ್ರೀನ್ ಮೇಲ್ಭಾಗದಲ್ಲಿ 4G ಯೂಸ್ ಮಾಡ್ತಿರೋದು, ನಾವು ಅಲ್ಲಿ LTE ಅಂತ ಬರೆದಿರುತ್ತೆ. ಹಂಗಂದ್ರೆ ಏನು ಅಂತಲೇ ಗೊತ್ತಿರಲ್ಲ ಎಫ್ಎಂ. LTE ಅಂದರೆ ಲಾಂಗ್ ಟರ್ಮ್ ಎವಲ್ಯೂಷನ್ ಅಂತ ಅರ್ಥ. ಲಾಂಗ್ ಟರ್ಮ್ ಎವಲ್ಯೂಷನ್ ಅಂದರೆ ದೀರ್ಘಾವಧಿಯಲ್ಲಿ ಎವಲ್ಯೂಷನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ಅದನ್ನು LTE ಅಂತ ಕರೀತಾರೆ ನಮ್ಮ ಮೊಬೈಲ್ ಸ್ಕ್ರೀನ್ನ ಮೇಲ್ಭಾಗದಲ್ಲಿ. ನಾವು ಡೇಟಾ ಆನ್ ಮಾಡಿದ ತಕ್ಷಣ ಹೋಗ್ತಲ್ಲ, LTE ಅದೇ ಲಾಂಗ್ ಟರ್ಮ್ ಎವಲ್ಯೂಷನ್ ಅಂತ. ಇದು ಈ ವಿಚಾರಕ್ಕೆ ಸಂಬಂಧಪಟ್ಟ ನಂತರ ವಿಚಾರವನ್ನು ನೋಡುವಾಗ, ಆಹಾರ್ 2022 ಆಹಾರ ಅನ್ನೋದು ಒಂದು ಎಕ್ಸಿಬಿಷನ್, ಒಂದು ಸಮ್ಮೇಳನ ಆಗಿದೆ, ಅಂತಾರಾಷ್ಟ್ರೀಯ ಆಹಾರ ಸಮ್ಮೇಳನ. ಈ ಸಮ್ಮೇಳನದಲ್ಲಿ ಏನು ಮಾಡಿದರೆ, ಜಾಗ್ರಫಿಕಲ್ ಇಂಡಿಕೇಶನ್ ಪೆವಿಲಿಯನ್ ಅಂತ ಒಂದು ಪೆವಿಲಿಯನ್ ಒಂದು ಪ್ರದರ್ಶನ ಇಟ್ಟಿದ್ದಾರೆ. ಜಾಗ್ರಫಿಕಲ್ ಇಂಡಿಕೇಶನ್ ಪೆವಿಲಿಯನ್ ಅಂದರೆ ಈಗ ನೋಡಿ, ಆಹಾರ ಸಮ್ಮೇಳನದಲ್ಲಿ ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಅಂದರೆ ಕೈಗಾರಿಕಾ ಉತ್ಪನ್ನಗಳು ಮತ್ತು ಆಂತರಿಕ ವ್ಯಾಪಾರ ಉತ್ಪನ್ನಗಳು ಏನಿದೆಯಲ್ಲ ಅವುಗಳನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಒಂದು ಇಲಾಖೆ, ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ. ಈ ಇಲಾಖೆಯಿಂದ ಏನಾದರೂ ಏನು ಮಾಡಿದ್ದಾರೆ, ಈ ಭೌಗೋಳಿಕ ವಿಶೇಷತೆಗಳ ಹೆಗ್ಗುರುತು ಅಂದರೆ GI ಟ್ಯಾಗ್ ಅಂತ ಕೊಡ್ತಾರಲ್ಲ, ಅದು GI ಟ್ಯಾಗ್ ಅಂದರೆ ಭೌಗೋಳಿಕ ವಿಶೇಷತೆಗಳು, ಜಾಗ್ರಫಿಕಲ್ ಇಂಡಿಕೇಶನ್ ವಿಶೇಷತೆಗಳ ಹೆಗ್ಗುರುತು ನೀಡುವಂತಹ, ಆ ಹೆಗ್ಗುರುತು ನೀಡಿರುವಂತಹ 25 ಉತ್ಪನ್ನಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ, ಅಂದರೆ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ, ಅಂದರೆ ಈ ಪೆವಿಲಿಯನ್ನಲ್ಲಿ ಇಟ್ಟಿದ್ದಾರೆ. ಪೆವಿಲಿಯನ್ ಅಂದ್ರೇನು, ಈಗ ಕ್ರಿಕೆಟ್ ನಡೀತಾ ಇರುತ್ತೆ ಗ್ರೌಂಡಿಂದ ಪೆವಿಲಿಯನ್ ಹೋಗಿ ಆಟ ಆಡಬೇಕು ಅಂತಾರೆ, ಅಂದರೆ ಪ್ರಮುಖ ಭಾಗ ಅದು, ಆಟಗಾರರು ಹೋಗಿ ತಂಗುವಂತಹ ಪ್ರಮುಖ ಭಾಗ ಪೆವಿಲಿಯನ್ ಅಂತ ಕರೀತಾರೆ. ಇಲ್ಲೂ ಅಷ್ಟೇ, ಜಾಗ್ರಫಿಕಲ್ ಇಂಡಿಕೇಶನ್ ಪೆವಿಲಿಯನ್ ಅಂದರೆ ಈ ಪ್ರಮುಖವಾದ ಇಂಡಿಕೇಶನ್ ತಗೊಂಡಿರ್ತಾವಲ್ಲ, ಭೌಗೋಳಿಕ ವಿಶೇಷತೆ ಹೆಗ್ಗುರುತುಗಳನ್ನು ತಗೊಂಡಿರ್ತಾವಲ್ಲ, ಅಂತಹ 25 ಪ್ರಮುಖ ಉತ್ಪನ್ನಗಳು ಇರ್ತಾವಲ್ಲ ಅವುಗಳನ್ನು ಪ್ರದರ್ಶನಕ್ಕೆ ಅಂತ ಒಂದು ಗೊತ್ತು ಮಾಡಿರುವಂತಹ ಜಾಗವನ್ನು ಪೆವಿಲಿಯನ್ ಅಂತ ಕರೀತಾರೆ. ಹಾಗೆ ಒಂದು ಸಮ್ಮೇಳನ ಅದು, ಎಕ್ಸಿಬಿಷನ್ನು,
ಆ ಎಕ್ಸಿಬಿಷನ್ ಅಲ್ಲಿ ಒಂದು ಜಾಗ ಇದೆ ಪೆವಿಲಿಯನ್, ಅಲ್ಲಿ ಜಾಗ್ರಫಿಕಲ್ ಇಂಡಿಕೇಶನ್ ಇರುವಂತಹ 25 ಉತ್ಪನ್ನಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅನ್ನೋದು ಮುಖ್ಯ. ಈ ಮೂಲಕ ಏನ್ ಮಾಡಿದ್ದಾರೆ, ಭಾರತದ ಭೌಗೋಳಿಕ ವಿಶೇಷತೆಗಳನ್ನ ಸಿದ್ಧಗೊಳಿಸಿದೆ. ಭೌಗೋಳಿಕ ಭಾರತದಲ್ಲಿ ಆಯಾ ನಿರ್ದಿಷ್ಟ ಭಾಗದಲ್ಲಿ ಉತ್ಪಾದನೆ ಆಗುವಂತಹ ಮತ್ತು ತಯಾರಾಗುವಂತಹ ಆ ಭೌಗೋಳಿಕ ಭಾಗದ ವಿಶೇಷವಾಗಿರುವಂತಹ ವಸ್ತುಗಳು. ಈಗ ಉದಾಹರಣೆಗೆ ಮೈಸೂರು ವಿಳೆದೆಲೆ ಅಂತ ಇರುತ್ತೆ, ಮೈಸೂರು ವಿಳೆದೆಲೆ ಈ ರೀತಿಯ ಉತ್ಪನ್ನವನ್ನ ಇಡೀ ದೇಶದಲ್ಲಿ ಎಲ್ಲೂ ಮಾಡಲ್ಲ. ಮೈಸೂರು ವಿಳೆದೆಲೆ, ಈ ಮೈಸೂರು ವಿಳೆದೆಲೆನ ಇಡೀ ದೇಶದಲ್ಲಿ ಎಲ್ಲೂ ಮಾಡಲ್ಲ. ಈ ವಿಳೆದೆಲೆ ತುಂಬಾ ಫೇಮಸ್ ಇದು, ಪ್ರಸಿದ್ಧ ಮೈಸೂರಲ್ಲಿ ಅಂತಂದ್ರೆ. ಇದಕ್ಕೆ ಏನ್ ಮಾಡ್ತಾರೆ, ಒಂದು GI ಟ್ಯಾಗ್ ಅಂತ ಕೊಡ್ತಾರೆ. ಇದು ಮೈಸೂರು ಭಾಗದಲ್ಲಿ ಅಂದ್ರೆ ಆ ಭೌಗೋಳಿಕ ಭಾಗದಲ್ಲಿ ವಿಶೇಷತೆ ಇದೆ ಅಂತೇಳಿ ಒಂದು ಹೆಗ್ಗುರುತು ಕೊಡ್ತಾರೆ. ಅದಕ್ಕೆ ಭೌಗೋಳಿಕ ವಿಶೇಷತೆ ಹೆಗ್ಗುರುತು ಅಂತ ಕರೆಯೋದು. ಜಾಗ್ರಫಿಕಲ್ ಇಂಡಿಕೇಶನ್, ಆ ಜಾಗ್ರಫಿಕಲ್ ಇಂಡಿಕೇಶನ್ ಅದನ್ನ ಏನ್ ಮಾಡ್ತಾರೆ, ಆ ರೀತಿ ಜಿಯಾಗ್ರಫಿಕಲ್ ಇಂಡಿಕೇಶನ್ ಭೌಗೋಳಿಕ ವಿಶೇಷತೆಯನ್ನ ಕೊಡೋದ್ರ ಮೂಲಕ, ಹೆಗ್ಗುರುತು ನೀಡೋದ್ರ ಮೂಲಕ ಅಲ್ಲಿನ ಒಂದು ಪ್ರಾಮುಖ್ಯತೆಯನ್ನ ಎತ್ತಿ ಹಿಡಿತಾರೆ, ಆ ವಸ್ತುವಿನ ಪ್ರಾಮುಖ್ಯತೆಯನ್ನ ಎತ್ತಿ ಹಿಡಿತಾರೆ. ಹಾಗಾದ್ರೆ ಅಲ್ಲಿ ಪ್ರದರ್ಶನಕ್ಕಿಟ್ಟು ಇಂತಹ ಒಂದು 25 ಉತ್ಪನ್ನಗಳನ್ನ ಏನ್ ಮಾಡಿದರೆ ಪ್ರದರ್ಶನಕ್ಕೆ ಹಾಕ್ತಾರೆ ಯಾರು, ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯವರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹಾಗಾಗಿ ಇದು ನೀಸಲ್ಲಿರುತ್ತೆ. ಇಲ್ಲಿ ಈ ಮೂಲಕ ಏನಾಗುತ್ತೆ, ಭಾರತದ ಸಂಪ್ರದಾಯ ಆಗಿರ್ಬೋದು, ಭಾರತದ ಸಂಸ್ಕೃತಿ, ಭಾರತದ ದೇಶೀಯ ಔದ್ಯಮಿಕ ಚಟುವಟಿಕೆಗಳು, ನಮ್ಮ ದೇಶದ ಔದ್ಯಮಿಕ ಚಟುವಟಿಕೆಗಳನ್ನ ಒಂದೇ ವೇದಿಕೆಯಲ್ಲಿ ತಂದು ಉತ್ತೇಜನ ಕೊಡಬೇಕು. ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಉತ್ತೇಜನ ಮಾಡುವಂಥದ್ದು, ಅವ್ರಿಗೆ ಪ್ರಮೋಟ್ ಮಾಡೋದು, ಉತ್ತೇಜನ ಮಾಡುವಂಥದ್ದು, ಇದು ಪ್ರಮುಖ ಉದ್ದೇಶ ಆಗಿರುತ್ತೆ. ಈ ಆಹಾರ ಸಮ್ಮೇಳನ ಏನಿದೆ, ಈ ಸಮ್ಮೇಳನ ಯಾರು ನಡೆಸೋದು ಅಂದರೆ ಭಾರತ ವ್ಯಾಪಾರ ಉತ್ತೇಜನ ಸಂಸ್ಥೆ. ಅಂದರೆ ಭಾರತದ ವ್ಯಾಪಾರವನ್ನು ಉತ್ತೇಜನ ಮಾಡಲಿಕ್ಕೆ ಅಂತ ಒಂದು ಸಂಸ್ಥೆ ಇದೆ, ಅದಕ್ಕೆ ಇವರು ಎಕ್ಸಿಬಿಷನ್ ಮಾಡ್ತಾರೆ. ಅಂದರೆ ಎಕ್ಸಿಬಿಷನ್ ಮಾಡಿ ನಮ್ಮ ಹತ್ರ ಇಂಥ ಉತ್ಪನ್ನಗಳಿದೆ ನೋಡ್ರಿ ಅಂತೇಳಿ ಇಡೀ ಏಷ್ಯಾಕ್ಕೆ ಪರಿಚಯಿಸೋದು. ಈ ಅದರಿಂದನೇ ಇದು ಏಷ್ಯಾದ ಅತಿ ದೊಡ್ಡ ಅತಿ ಪ್ರಸಿದ್ಧವಾದಂತಹ ಸಮ್ಮೇಳನ, ಏಷ್ಯಾದ ಅತಿ ಪ್ರಸಿದ್ಧವಾದಂತಹ ಆಹಾರ ಸಮ್ಮೇಳನ. ಹಾಗಾಗಿ ಆ ಉತ್ಪನ್ನಗಳನ್ನೆಲ್ಲ ಏಷ್ಯಾದ ಎಲ್ಲ ಭಾಗಗಳಿಗೆ ಪರಿಚಯಿಸುವ ಮೂಲಕ ಏನ್ ಮಾಡೋದು, ಉತ್ತೇಜನ ಮಾಡೋದು, ವ್ಯಾಪಾರವನ್ನು ಉತ್ತೇಜನ ಮಾಡೋದು, ಅದಕ್ಕೊಂದು ಸಂಸ್ಥೆ ಇದೆ. ಹಾಗಾಗಿ ಭಾರತ ವ್ಯಾಪಾರ ಉತ್ತೇಜನ ಸಂಸ್ಥೆಯು ಏನ್ ಮಾಡುತ್ತೆ, ಇದನ್ನ ನಡೆಸ್ತಾ ಹೋಗುತ್ತೆ. ಈ ಭೌಗೋಳಿಕ ಭಾರತದ ಭೌಗೋಳಿಕ ವಿಶೇಷತೆಗಳನ್ನ ಏನು ಗುರುತಿಸಿರ್ತಾರೆ, ಗುರುತಿಸೋದಕ್ಕೋಸ್ಕರ ಆ ಭೌಗೋಳಿಕ ವಿಶೇಷತೆ ಯಾವುದೋ ಒಂದು ಪ್ರಾಡಕ್ಟ್, ಒಂದು ನಾನು ಹೇಳ್ದಂಗೆ ಆಲ್ರೆಡಿ ಮೈಸೂರು ವಿಳೆದೆಲೆ, ಅದಕ್ಕೆ ಒಂದು ಅದನ್ನು ಗುರುತಿಸ್ಬೇಕು. ಗುರುತಿಸೋದಕ್ಕೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಏನ್ ಮಾಡುತ್ತೆ ಅಂದ್ರೆ ಒಂದು ಲೋಗೋ ಕೊಡು, ಆ ರೀತಿ ನೋಂದಣಿ ಆಗ್ತಾವಲ್ಲ, ರಿಜಿಸ್ಟರ್ ಮಾಡ್ಕೋಬೇಕು ಅವರು. ನೋಡ್ರಿ ಈ ಮೈಸೂರು ವಿಳೆದೆಲೆ ಇದು ತುಂಬಾ ಫೇಮಸ್ ನಮ್ಮ ಭಾಗದಲ್ಲಿ ಅಂತ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದ ತಕ್ಷಣ ಅದಕ್ಕೆ ಒಂದು ಲೋಗೋ ಕೊಡ್ತಾರೆ, ಆ ಲೋಗೋವನ್ನ ಲಾಂಚ್ ಮಾಡಿದ್ದಾರೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಏನ್ ಮಾಡಿದೆ, ಅದಕ್ಕೆ ಒಂದು ಲೋಗೋ ಕೊಟ್ಟಿದೆ ಮತ್ತು ಟ್ಯಾಗ್ ಲೈನ್ ಕೊಟ್ಟಿದೆ, ಅದನ್ನ ಕೊಟ್ಬಿಡ್ತಾರೆ. ಆ ಲೋಗೋ ಮತ್ತು ಟ್ಯಾಗ್ ಲೈನ್ ಕೊಡ್ತಾರೆ ಆ ಮೈಸೂರು ವಿಳೆದೆಲೆ ಕೊಟ್ಬಿಡ್ತಾರೆ. ಅದೇ ಅದು ಯಾರು ಯಾವ್ಯಾವ ಭೌಗೋಳಿಕ ವಿಶೇಷತೆ ಹೊಂದಿರ್ತಾರೆ ಅವಕ್ಕೆ ನೋಂದಣಿ ಮಾಡಿರ್ತಾರೆ, ಅವ್ರಿಗೆ ಕೊಡ್ತಾರೆ. ಹಾಗಾಗಿ ಅವಕ್ಕೆ ಪ್ರಾಮುಖ್ಯತೆ ಹೆಚ್ಚಾಗುತ್ತೆ, ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗುತ್ತೆ, ಒಂದು ಬ್ರ್ಯಾಂಡ್ ನೇಮ್ ಕೊಟ್ಟಂಗಲ್ಲಪ್ಪ. ಹಾಗಾಗಿ ಈ ಆಹಾರ ಸಮ್ಮೇಳನವನ್ನ ಭಾರತ ವ್ಯಾಪಾರ ಉತ್ತೇಜನ ಸಂಸ್ಥೆ ನಡೆಸುತ್ತೆ. ಇದು ಏಷ್ಯಾದ ಪ್ರಸಿದ್ಧವಾದ ಆಹಾರ ಮತ್ತು ಆತಿಥ್ಯ ಸಮ್ಮೇಳನವಾಗಿದೆ. ಆತಿಥ್ಯ ತಾಯಿಯಲ್ಲಿ ದೊಡ್ಡ ಮಾಡ್ತದೆ, ಆತಿಥ್ಯ ಸಮ್ಮೇಳನವೂ ಆಗಿದೆ. ಭೌಗೋಳಿಕ ವಿಶೇಷತೆಗಳ ಟ್ಯಾಗ್ ಏನು ಅಂದ್ರೆ, ನಮ್ಮ ದೇಶದ ನಿರ್ದಿಷ್ಟ ಭೌಗೋಳಿಕ ವಲಯದಲ್ಲಿ ಉತ್ಪಾದನೆ ಆಗ್ತದಲ್ಲ, ಉತ್ಪಾದನೆ ಆಗಿರುವಂತಹ ಕೃಷಿ ಉತ್ಪನ್ನಗಳಾಗಿರ್ಬೋದು, ನೈಸರ್ಗಿಕ ಉತ್ಪನ್ನಗಳಾಗಿರ್ಬೋದು, ನಿರ್ಮಾಣ ವಸ್ತುಗಳಾಗಿರ್ಬೋದು ಅಂದ್ರೆ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್, ಆಹಾರ ಉತ್ಪನ್ನಗಳಾಗಿರ್ಬೋದು, ಗೃಹ ನಿರ್ಮಾಣ ವಸ್ತುಗಳಾಗಿರ್ಬೋದು, ಅಂದ್ರೆ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಅಂತ ಕರೀತಾರಲ್ಲ, ಗೃಹ ನಿರ್ಮಾಣ ವಸ್ತುಗಳು, ಮನೆಯಲ್ಲಿ ತಯಾರು ಮಾಡುವಂತಹ ವಸ್ತುಗಳು, ಈ ರೀತಿ ಹಲವಾರು ಉತ್ಪನ್ನಗಳು ಭೌಗೋಳಿಕ ವಿಶೇಷತೆಗಳ ಹೆಗ್ಗುರುತನ್ನ ನೀಡ್ತಾರೆ. ಹೆಗ್ಗುರುತು ಕೊಟ್ಟು ಅವ್ರಿಗೊಂದು ಲೋಗೋ ಕೊಡ್ತಾರೆ, ಒಂದು ಟ್ಯಾಗ್ ಲೈನ್ ಕೊಡ್ತಾರೆ. ಆಯ್ತಾ, ಈಗ ಪ್ರಸ್ತುತ ನಮ್ಮ ದೇಶದಲ್ಲಿ 319 ಭೌಗೋಳಿಕ ಅರಿವು 319 390 ಉತ್ಪನ್ನಗಳು ವಿಶೇಷ ಹೆಗ್ಗುರುತುಗಳನ್ನ ಪಡ್ಕೊಂಡಿದೆ. 390 ಅಂತ ಇದನ್ನ ಬದಲಾವಣೆ ಮಾಡ್ತಾರೆ, 390 GI ಟ್ಯಾಗ್ ಕೊಡಿದ್ದಾರೆ, 390 ಉತ್ಪನ್ನಗಳಿಗೆ GI ಟ್ಯಾಗ್ ಕೊಡಿದ್ದಾರೆ. ಆದರೆ ಈ ಪರಿಕಲ್ಪನೆ ಯಾವಾಗ ಆರಂಭ ಆಯಿತು ಅಂದರೆ 2004 ಆರಂಭ ಮಾಡಿದ್ರು, ವಿಶೇಷ ಹೆಗ್ಗುರುತನ್ನ ಕೊಟ್ಟರು,
ಅದನ್ನ ಪಡೆದಂತಹ ಮೊದಲನೇ ಭಾರತದ ಉತ್ಪನ್ನ ಯಾವುದು ಅಂದ್ರೆ ಡಾರ್ಜಿಲಿಂಗ್ ಟೀ. ಡಾರ್ಜಿಲಿಂಗ್ ಟೀಗೆ 2004 ಮೊದಲನೇ ಬಾರಿಗೆ ಏನ್ ಮಾಡ್ತಾರೆ, ಜಿಐ ಟ್ಯಾಗ್, ಭೌಗೋಳಿಕ ವಿಶೇಷತೆಗಳ ಗುರುತನ್ನ ನೀಡ್ತಾರೆ. ಇದು ಈ ಮುಖ್ಯವಾದಂತ ವಿಚಾರ. ಹಾಗಾದ್ರೆ ಈ ಲೋಗೋ ಕೊಡ್ತಾರಲ್ಲ, ಇದಕ್ಕೆ ಲೋಗೋ ಈ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಏನ್ ಲೋಗೋ ಕೊಡುತ್ತೆ, ಲೋಗೋ ಮತ್ತು ಟ್ಯಾಗ್ ಲೈನ್ ಕೊಡ್ತಾರಲ್ಲ, ಅದು ಹೇಗಿರುತ್ತೆ ಅಂದ್ರೆ ಈ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಇರುವಂತ ಲೋಗೋ ಮತ್ತು ಟ್ಯಾಗ್ ಲೈನ್ ಏನ್ ನೋಡುತ್ತೆ, ಅದು ನೋಡಿ ಟ್ರೈ ಕಲರ್ ಇದೆ. ತ್ರಿವರ್ಣ ಧ್ವಜ ಏನಿದೆ ಅಂದ್ರೆ ನಮ್ಮ ತ್ರಿವರ್ಣ ಏನಿದೆಯಲ್ಲ, ಕೇಸರಿ ಬಿಳಿ ಹಸಿರು, ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ಅಶೋಕ ಚಕ್ರ, ಆ ಬಾವುಟವನ್ನು ಹೋಲಿಸುವಂತ ಒಂದು ಲೋಗೋ ಮಾಡಿದ್ದಾರೆ. ಬಹಳ ಮುಖ್ಯ. ಅದಕ್ಕೆ ಒಂದು ಟ್ಯಾಗ್ ಲೈನ್ ಏನು, ಇನ್ವ್ಯಾಲ್ಯೂಯಬಲ್ ಟ್ರೆಸರ್ಸ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ. ಇನ್ವ್ಯಾಲ್ಯೂಯಬಲ್ ಟ್ರೆಸರ್ಸ್ ಅಂದ್ರೆ ಇನ್ವ್ಯಾಲ್ಯೂಯಬಲ್, ಅದಕ್ಕೆ ಮೌಲ್ಯನೇ ಕಟ್ಟಕ್ಕಾಗಲ್ಲ ಅಂತಹ ನಿಧಿಗಳು, ಆ ರೀತಿಯ ಉತ್ಪನ್ನಗಳು ಅಂತ. ಇನ್ಕ್ರೆಡಿಬಲ್ ಇಂಡಿಯಾ, ಅತ್ಯುತ್ತಮವಾದಂತಹ ಭಾರತ ಅಂತ. ಭಾರತದ ಇನ್ವ್ಯಾಲ್ಯೂ ಮೌಲ್ಯ ಕಟ್ಟಕ್ಕಾಗದೇ ಇರುವಂತಹ ನಿಧಿ ಅಂದ್ರೆ ಅಂತ ಉತ್ಪನ್ನಗಳು ಭಾರತದಲ್ಲಿದ್ದಾವೆ ಅಂತ. ಇದನ್ನ ಹಿಂದಿಯಲ್ಲಿ ಅತುಲ್ಯ ಭಾರತಕ್ಕೆ ಅಮೂಲ್ಯ ನಿಧಿ ಅಂತ ಕರೀತಾರೆ. ಇದು ಟ್ಯಾಗ್ ಲೈನ್, ಲೋಗೋ ಮತ್ತು ಟ್ಯಾಗ್ ಲೈನ್ ಕೊಡೋದು, ಲೋಗೋ ಆ್ಯಂಡ್ ಲೋಗನ್. ಇದನ್ನ ಕೊಟ್ಬಿಡ್ತಾರೆ, ಯಾವ್ಯಾವ ಉತ್ಪನ್ನಗಳು ಇರ್ತವೆ ಎಲ್ಲಕ್ಕೂ ಈ ಇದನ್ನ ಈ ಟ್ಯಾಗ್ ಕೊಟ್ಬಿಡ್ತಾರೆ. ಅದನ್ನ ಹಾಕೊಂಡ್ರೆ ಒಂಥರ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಈ ಆಹಾರ ಸಮ್ಮೇಳನ ನಡೆದಾಗ ಈ ಟ್ಯಾಗ್ ಲೈನ್ ಏನ್ ಕೊಟ್ಟಿದಾರಲ್ಲ, ಅಂತ 25 ಉತ್ಪನ್ನಗಳನ್ನ ಏನ್ ಮಾಡಿದ್ದಾರೆ, ಪ್ರದರ್ಶನ ಕೊಟ್ಟಿದಾರಲ್ವ, ಹಾಗಾಗಿ ಇದು ಮೀಸಲು, ಹಾಗಾಗಿ ಮೀಸಲು ಅಂತ ಹೇಳ್ತಾರೆ. ನೆಕ್ಸ್ಟ್ ಮುಂದಿನ ನೆಕ್ಸ್ಟ್ ಮೇ 1 ಏನಿದೆ ಅದು ಉಜ್ವಲ ದಿವಸ ಅಂತ ಆಚರಣೆ ಮಾಡುತ್ತೆ. ಯಾಕೆ ಉಜ್ವಲ ದಿವಸ ಅಂತ ಆಚರಣೆ ಮಾಡೋದು ಅಂದ್ರೆ 2016 ಮೇ 1 ಮೊದಲನೇ ಬಾರಿಗೆ ಏನ್ ಮಾಡ್ತಾರೆ, ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಉಜ್ವಲ ಯೋಜನೆಯನ್ನ ಜಾರಿ ತರ್ತಾರೆ. ಏನು ಉಜ್ವಲ ಯೋಜನೆ ಉದ್ದೇಶ ಅಂದ್ರೆ, ಪ್ರತಿ BPL ಕುಟುಂಬಗಳಿಗೆ ಏನ್ ಮಾಡ್ಬೇಕು, LPG ಗ್ಯಾಸ್ ಸಂಪರ್ಕವನ್ನ ಕೊಡಬೇಕು. ಇಡೀ ದೇಶದ ಎಲ್ಲಾ BPL ಕುಟುಂಬಗಳು ಏನಿದಾವೆ ಅವ್ರಿಗೆ ಉಚಿತವಾಗಿ ಏನ್ ಮಾಡ್ಬೇಕು, LPG ಗ್ಯಾಸ್ ಸಂಪರ್ಕವನ್ನ ನೀಡಬೇಕು ಅಂತ ಒಂದು ಯೋಜನೆಯನ್ನ ಜಾರಿ ತರ್ತಾರೆ. ಅದನ್ನ ಉಜ್ವಲ ಯೋಜನೆ ಅಂತ ಕರೀತಾರೆ. ಆದ್ರಿಂದ ಅದನ್ನ ಉಜ್ವಲ ದಿವಸ ಅಂತ ಮೇ 1 ಕರೀತಾರೆ. ಮೇ 1 ಕಾರ್ಮಿಕ ದಿನವೂ ಹೌದು, ಅದೇ ರೀತಿ ಈ ಯೋಜನಾ ಜಾರಿ ಆಧಾರದ ಪ್ರಕಾರ ಅದನ್ನು ಉಜ್ವಲ ದಿವಸ ಅಂತಲೂ ಕರೀತಾರೆ. ಈಗ ಏನ್ ಮಾಡಿದ್ದಾರೆ, 2021 ಈ ಉಜ್ವಲ ಯೋಜನೆ 2.0 ಅಂದ್ರೆ ಎರಡನೇ ಹಂತವನ್ನ ಜಾರಿ ತಂದಿದ್ದಾರೆ. 2021 ಪ್ರತಿ LPG ಸಂಪರ್ಕಕ್ಕೆ ಏನ್ ಮಾಡೋದು ಅಂದ್ರೆ, ಪ್ರತಿಯೊಂದು ಕುಟುಂಬಕ್ಕೆ ನೀಡುವಂತಹ LPG ಸಂಪರ್ಕಕ್ಕೆ 1600 ರೂಪಾಯಿ ಅಸಿಸ್ಟೆನ್ಸ್ ಕೊಡ್ತಾರೆ, ಮತ್ತೆ ಸಹಾಯವನ್ನು ಕೊಡ್ತಾರೆ. ಇನ್ನೊಂದು 2016 LPG ಸಂಪರ್ಕ ಹೊಂದಿರುವಂತಹ ಕುಟುಂಬಗಳ ಸಂಖ್ಯೆ ಭಾರತದಲ್ಲಿ ಶೇಕಡ 62. ಇದೇನಾಗಿದೆ 2021 ಏಪ್ರಿಲ್ನಲ್ಲಿ ಅಂದ್ರೆ ಒಂದನೇ ಹಂತದ ಯೋಜನೆ ಕಂಪ್ಲೀಟ್ ಆಗೋದು ಹೊತ್ತಿಗೆ, ಎರಡನೇ ಹಂತದ್ದು ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾರೆ 2021 ಏಪ್ರಿಲ್. ಅದಕ್ಕೆ ಮುಂಚೆ ಏನಾಗಿತ್ತು, ಆ ಟೈಮ್ ನಲ್ಲಿ ಏನಾಗಿತ್ತು, 2021 ಏಪ್ರಿಲ್ ಅಂದ್ರೆ 1 ವರ್ಷದ ಹಿಂದೆ ನಮ್ಮ ದೇಶದ 99.8% ಶೇಕಡ 99.8% ಕುಟುಂಬಗಳು LPG ಸಂಪರ್ಕವನ್ನು ಹೊಂದಿದ್ದು. ಯೋಜನೆ ಜಾರಿ ತರೋಕ್ಕೂ ಮುಂಚೆ ಎಷ್ಟಿತ್ತು, 2016 62% ಮಾತ್ರ LPG ಗ್ಯಾಸ್ ಕನೆಕ್ಷನ್ ಇತ್ತು, ಅದು ಇವಾಗ 99.8% ಕುಟುಂಬಗಳು ದೇಶದಲ್ಲಿ LPG ಸಂಪರ್ಕವನ್ನು ಹೊಂದಿದ್ದಾವೆ. ಇದು ಒಂದು ದೊಡ್ಡ ಅಚೀವ್ಮೆಂಟ್ ಸರ್ಕಾರದಿಂದ ಹೇಳ್ಬೋದು. ಈ ಯೋಜನೆ ಮೂಲಕ LPG ವಿತರಣಾ ಜಾಲ ಏನಿದೆಯಲ್ಲ, ಈ ವಿತರಣಾ ಜಾಲ ಏನು ಸೃಷ್ಟಿಯಾಯಿತು, ಅದ್ರ ಮೂಲಕ 1 ಲಕ್ಷ ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಒಂದು ವರದಿ ಇದೆ. 1 ಲಕ್ಷ ಜನರಿಗೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಿದ್ದಾವೆ. ಆದ್ದರಿಂದ ಮೇ 1 ಉಜ್ವಲ ದಿವಸ ಆಗಿರೋದ್ರಿಂದ ಇದು ನ್ಯೂಸಲ್ಲಿ. ಮುಂದಿನ ನ್ಯೂಸ್, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಿದೆ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಕರೀತಾರೆ, ಸಾಮಾನ್ಯ ಸಭೆ 2022-23 ಬರ್ತಾ ಇರುವಂತಹ ವರ್ಷ ಏನಿದೆ ಅದನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿದೆ. ಇದು ಅತ್ಯಂತ ಪ್ರಮುಖವಾದಂತ ವಿಚಾರ, ಯಾಕಂದ್ರೆ ಭಾರತವು ಸೇರಿದಂತೆ ಕೆಲವು ರಾಷ್ಟ್ರಗಳಿಗೆ ಸಿರಿಧಾನ್ಯಗಳೆಂದರೆ ಅವು ಅತ್ಯುತ್ತಮ ಕೃಷಿ ಉತ್ಪನ್ನಗಳು. ಹಾಗಾಗಿ ಈ ಸಿರಿಧಾನ್ಯಗಳನ್ನು ಗುರುತಿಸಿ ಇಡೀ ಪ್ರಪಂಚಕ್ಕೆ ವಿಶ್ವಸಂಸ್ಥೆ ಏನ್ ಮಾಡಿದೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿ ಪ್ರಚಾರ ಮಾಡಿಕೊಟ್ಟಿದೆ. ಯಾರು, ವಿಶ್ವಸಂಸ್ಥೆ ಸಾಮಾನ್ಯ ಸಭೆ. ಅದೇ
ಈ ಘೋಷಣೆ ಮುಂಚೆ 2018 ರಲ್ಲಿ ಭಾರತ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿತ್ತು ನಮ್ ದೇಶಕ್ಕೆ ಘೋಷಣೆ ಮಾಡಿತ್ತು. 2018ಅನ್ನ ಘೋಷಣೆ ಮಾಡಿದೆ ಈ ವಿಶ್ವಸಂಸ್ಥೆ. ಏನ್ ಮಾಡಿದೆ ಈಗ 2022 ಒಂದು 4 ವರ್ಷ ಆದ್ಮೇಲೆ ಈ ವಿಶ್ವಸಂಸ್ಥೆ ಮಾಡ್ತಾ ಇದೆ. ಈ ಸಿರಿಧಾನ್ಯಗಳೇನಿದಾವಲ್ಲ ಇವುಗಳನ್ನ ವಿಶ್ವಸಂಸ್ಥೆ ಏನಂತ ಸಂಬೋಧಿಸಿದೆ ಅಂದ್ರೆ ಸೂಪರ್ ಫುಡ್ ಆಫ್ ದಿ ಫ್ಯೂಚರ್, ಇವು ಭವಿಷ್ಯದ ಅತ್ಯುತ್ತಮ ಆಹಾರ ಅಂತೇಳಿ ವಿಶ್ವಸಂಸ್ಥೆ ಘೋಷಣೆ ಮಾಡಿರೋದು. ಅಂದ್ರೆ ಯಾಕೆ ಇದು ಪ್ರಮುಖವಾದಂತಹ ವಿಚಾರ ಆಗುತ್ತೆ ಅಂದ್ರೆ ಇತ್ತೀಚೆಗೆ ನಾವು ಬಳಸ್ತಿರುವಂತಹ ಗೋಧಿ ಇತರೆ ವಸ್ತುಗಳಿಂದಲ್ಲ ಇತರೆ ಅದಕ್ಕೆ ಸಂಬಂಧಿತ ಉತ್ಪನ್ನಗಳು ಮೈದಾ ಆಗಿರ್ಬೋದು ಗೋಧಿ ಈ ಉತ್ಪನ್ನಗಳಲ್ಲಿ ಬರುವಂತಹ ಎಲ್ಲಾ ಪ್ರತಿಯೊಂದು ಉತ್ಪನ್ನಗಳು ಅದಕ್ಕೆ ಸಂಬಂಧಪಟ್ಟ ಬಿಸ್ಕೆಟ್ ಅದೇ ಗೋಧಿಯಿಂದ ಮಾಡುವಂತಹ ಎಲ್ಲಾ ಉತ್ಪನ್ನಗಳು ಇದ್ದಾವೆ. ಆ ಎಲ್ಲಾ ಉತ್ಪನ್ನಗಳಲ್ಲಿ ಗ್ಲುಟನ್ ಎಂಬ ರಾಸಾಯನಿಕ ಇದೆಯಲ್ಲ ಇದು ಡೇಂಜರ್, ಇದು ಅಪಾಯ. ಈ ಅಂಶಗಳ ಬಳಕೆ ಹೆಚ್ಚಾಗಿರೋದ್ರಿಂದ ಇದ್ರ ಬಗ್ಗೆ ವಿಶ್ವಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ. ಇದು ಗ್ಲುಟನ್ ಅನ್ನೋದು ಒಂದು ರಾಸಾಯನಿಕ ಇದು ಮ್ಯಾಗಿಲಿರುತ್ತೆ ಮತ್ತೆ ಇತರೆ ಗೋಧಿ ಸಂಬಂಧಪಟ್ಟಂತಹ ಉತ್ಪನ್ನಗಳಲ್ಲಿ ಇರುತ್ತೆ. ಆದ್ರಿಂದ ಈ ಗ್ಲುಟನ್ ರಾಸಾಯನಿಕ ಅಂಶಗಳೇನಿದೆಯಲ್ಲ ಇದರ ಬಳಕೆ ಹೆಚ್ಚಾಗಿರೋದ್ರಿಂದ ವಿಶ್ವಸಂಸ್ಥೆ ಇದ್ರ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದೆ. ಹಾಗಾಗಿ ಸಿರಿಧಾನ್ಯಗಳನ್ನು ಸೂಪರ್ ಫುಡ್ ಆಫ್ ದಿ ಫ್ಯೂಚರ್ ಅಂತ ಕರೆದು ವಿಶ್ವಸಂಸ್ಥೆ ಏನ್ ಮಾಡಿದೆ ಆ ಸಾಮಾನ್ಯ ಸಭೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ 2022-2023 ಘೋಷಣೆ ಮಾಡಿದೆ. ಅದರಿಂದ ಮೀಸಲು ನೆಕ್ಸ್ಟ್ ನಮ್ಮ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಇದೆಯಲ್ಲ ಶಾಂತಿ ಪಾಲನಾ ಪಡೆಗೆ ಭಾರತದ ಬಹುದೊಡ್ಡ ಕೊಡುಗೆ ಇದೆ. ಅದು ಯಾಕೆ ಮೀಸಲಿದೆ ಅಂದ್ರೆ ಇತ್ತೀಚೆಗೆ ದಕ್ಷಿಣ ಸುಡಾನ್ನಲ್ಲಿ ಶಾಂತಿ ಪಾಲನಾ ಪಡೆ ವಿಶ್ವಸಂಸ್ಥೆಯ ಕಾರ್ಯಾಚರಣೆ ದಕ್ಷಿಣ ಸುಡಾನ್ನಲ್ಲಿ ಶಾಂತಿಯನ್ನು ಸೃಷ್ಟಿ ಮಾಡಬೇಕು, ಅಲ್ಲಿನ ಗಲಭೆಯನ್ನು ನಿಯಂತ್ರಣ ಮಾಡಬೇಕು, ಆಂತರಿಕ ಗಲಭೆಗಳೇನಿದ್ದಾವೆ ರಾಷ್ಟ್ರದಲ್ಲಿ ಅದನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ವಿಶ್ವಸಂಸ್ಥೆ ಅಲ್ಲಿಗೆ ಶಾಂತಿ ಪಾಲನಾ ಪಡೆಯನ್ನ ಕಳ್ಸಿಕೊಟ್ಟಿರುತ್ತೆ, ಸೈನಿಕರನ್ನ ಕಳ್ಸಿಕೊಟ್ಟಿರುತ್ತೆ. ಆ ಶಾಂತಿ ಪಾಲನಾ ಪಡೆಯಲ್ಲಿ ಭಾರತದಿಂದ 1100 ಸೈನಿಕರು ಹೋಗಿದ್ದಾರೆ, ಭಾರತದಿಂದ 1100 ಸೈನಿಕರು ಭಾಗವಹಿಸಿದ್ರು ವಿಶ್ವಸಂಸ್ಥೆಯ ಕಾರ್ಯಾಚರಣೆ ಇದೆ. ಈ ವಿಶ್ವಸಂಸ್ಥೆ ಕಾರ್ಯಾಚರಣೆ ಮಾಡುವಂತಹ ಈ ಕಾರ್ಯಾಚರಣೆಯಲ್ಲಿ ಶಾಂತಿ ಪಾಲನಾ ಪಡೆಗೆ ಭಾಗವಹಿಸುವಂತಹ ಈ 1100 ಸೈನಿಕರಿದ್ದಾರೆ, ಇವರಿಗೆ ವಿಶ್ವಸಂಸ್ಥೆ ಏನ್ ಮಾಡಿದೆ ಪದಕವನ್ನು ನೀಡಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ 1100 ಜನಕ್ಕೂ ಪದಕ ನೀಡಿ ಗೌರವಿಸಿದೆ. ಆದ್ರಿಂದ ಇದು ಮೀಸಲು ಇತ್ತೀಚೆಗೆ ಮಾಡಿದಂತಹ ಇದೊಂದು ಗೌರವ. ಇದುವರೆಗೆ ನಮ್ಮ ವಿಶ್ವಸಂಸ್ಥೆ ಏನಿದೆಯಲ್ಲ ವಿಶ್ವಸಂಸ್ಥೆಯಲ್ಲಿ 8 ಕಾರ್ಯಾಚರಣೆಗಳಲ್ಲಿ ಈಗ ಹೆಚ್ಚು ಕಡಿಮೆ 11 ಕಾರ್ಯಾಚರಣೆ ಅಂತ ಹೇಳ್ತಾರೆ, ಆ 11 ಕಾರ್ಯಾಚರಣೆಗಳಲ್ಲಿ 8 ಕಾರ್ಯಾಚರಣೆಗಳಲ್ಲಿ ಭಾರತದ 5,500 ಸೈನಿಕರು ಭಾಗವಹಿಸಿದ್ದಾರೆ. 5,500 ಸೈನಿಕರು ಭಾಗವಹಿಸಿದ್ದಾರೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಭಾರತ ಶಾಂತಿ ಪಾಲನ ಶಾಂತಿಯನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ವಿಶ್ವಸಂಸ್ಥೆ ಕಳಿಸುವಂತಹ ಶಾಂತಿ ಪಾಲನಾ ಪಡೆಯಲ್ಲಿ ಭಾರತದ ಸೈನಿಕರು 5,500 ಜನ ಇದುವರೆಗೆ 5,500 ಸೈನಿಕರು ಭಾಗವಹಿಸಿದ್ದಾರೆ ಅಂತ ಬರೆದಿದೆ. ಬಹಳ ಮುಖ್ಯ ನೋಡಿ, 2007ರಲ್ಲಿ ನಮ್ಮ ಭಾರತ ಏನಿದೆ ಮೊದಲನೇ ಬಾರಿಗೆ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆ ಇದೆಯಲ್ಲ ಈ ಶಾಂತಿ ಪಾಲನಾ ಪಡೆಗೆ ಮೊದಲನೇ ಬಾರಿಗೆ ಮಹಿಳಾ ಸೈನಿಕರನ್ನು ಕಳುಹಿಸುವಂತಹ ಇಡೀ ಜಗತ್ತಿನ ಮೊಟ್ಟ ಮೊದಲ ದೇಶ 2007ರಲ್ಲಿ ಮೊದಲನೇ ಬಾರಿಗೆ ಇಡೀ ಪ್ರಪಂಚದಲ್ಲಿ ಯಾರು ಕಳಿಸಿರಲಿಲ್ಲ ಭಾರತದಿಂದ ಮಹಿಳಾ ಹುಲಿಗಳನ್ನು ಕಳಿಸ್ಕೊಡ್ತಾರೆ ಪ್ರಪಂಚದ ಮಟ್ಟ. ವಿಶ್ವಸಂಸ್ಥೆ ಕಳಿಸ್ಕೊಟ್ಟಂತಹ ಮೊಟ್ಟ ಮೊದಲ ದೇಶ ಭಾರತ 2007. ಹಾಗಾಗಿ ಇದು ಅವರು ಪದಕ ನೀಡೋದ್ರಿಂದ ನೀಡಲು. ನೆಕ್ಸ್ಟ್ ನಮ್ಮ ನೋಟು ಕೈಗಾರಿಕಾ ಕಾರ್ಮಿಕರಿದ್ದಾರೆ, ಕೈಗಾರಿಕಾ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರತಿ ಮಂತ್ ಎಂಡ್ ಏನಿದೆ ಪ್ರತಿ ತಿಂಗಳ ಅಂದು ಏನಿದೆ ಇದು ಬಿಡುಗಡೆ ಆಗ್ತಿರುತ್ತೆ, ಪ್ರತಿ ತಿಂಗಳ ಕೊನೆಯ ದಿವಸದಂದು ಬಿಡುಗಡೆ ಆಗುತ್ತೆ. ಏನಿದು ಸೂಚಿ ಅಂದ್ರೆ ಇದನ್ನು ಜೀವನ ವೆಚ್ಚ ಸೂಚ್ಯಂಕ ಅಂತಾನೆ ಕರೀತಾರೆ. ಅಂದ್ರೆ ಜನರ ಜೀವನ ವೆಚ್ಚ ಹೆಚ್ಚಾಯ್ತು ಕಡಿಮೆ ಆಯ್ತು ಅನ್ನೋದನ್ನ ಮಾಪನ ಮಾಡಬೇಕಿರುವಂತಹ ಒಂದು ಅತ್ಯುತ್ತಮವಾದ ಅಂಕಗಣಿತೀಯ ಅಥವಾ ಸಂಖ್ಯಾಗಣಿತೀಯ ಒಂದು ಸಲಕರಣೆ ಸಂಖ್ಯಾಶಾಸ್ತ್ರದ ಒಂದು ಸಲಕರಣೆ. ಇದು ನಮ್ಮ ದಿನನಿತ್ಯ ಜೀವನದಲ್ಲಿ ಯಾಕೆ ಇದನ್ನು ಜೀವನ ವೆಚ್ಚ ಸೂಚ್ಯಂಕ ಅಂತ ಕರೀತಾರೆ ಅಂದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಸಾಮಾನ್ಯ ಸರಕು ಮತ್ತು ಸೇವೆಗಳನ್ನ ಬಳಸ್ತೀವಿ, ಅವುಗಳ ಹಣದುಬ್ಬರ ಹೇಗಾಗಿದೆ. ಹಣದುಬ್ಬರ ಅಂದ್ರೆ ಈ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚಳವಾದರೆ ಅದನ್ನ ಹಣದುಬ್ಬರ ಅಂತ ಕರೀತಾರೆ. ಹಣದುಬ್ಬರವನ್ನು ಮಾಪನ ಮಾಡುತ್ತೆ ಅಂದ್ರೆ ಎಷ್ಟು
ಇದ್ರ ಮಟ್ಟಿಗೆ ನಾವು ಬಳಸುವಂತಹ ಸಾಮಾನ್ಯ ಸರಕು ಮತ್ತು ಸೇವೆಗಳ ಬೆಲೆ ಹೆಚ್ಚಳ ಆಯಿತು ಅನ್ನೋದನ್ನ ಒಂದು ರ್ಯಾಂಡಮ್ ಆಗಿ ಅಂದ್ರೆ ಎಲ್ಲವನ್ನೂ ಅಗ್ರಿಗೇಟ್ ಮಾಡಿ ಸರಾಸರಿಯಲ್ಲಿ ಎಷ್ಟು ಪರ್ಸೆಂಟ್ ರೈಸ್ ಆಯಿತು ಬೆಲೆ ಅಂತ ಹೇಳೋದನ್ನ ಹಣದುಬ್ಬರ ಅಂತ ಕರೀತಾರೆ, ಪರ್ಸೆಂಟೇಜ್ ಅಲ್ಲಿ ಹೇಳೋದು. ಆದ್ರಿಂದ ಈ ಹಣದುಬ್ಬರ ಆಗ್ತಿದೆ ಅಂದ್ರೆ ಅಂದ್ರೆ ಬೆಲೆಗಳು ಹೆಚ್ಚಾಗ್ತಿದ್ದಾವೆ ಅಂದ್ರೆ ನಾವು ಬಳಸುವಂತಹ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚಾಗ್ತಿದ್ದಾವೆ ಅಂದ್ರೆ ನಾವು ಮಾಡೋ ವೆಚ್ಚನೂ ಹೆಚ್ಚಾಗಿರುತ್ತೆ. ಆದ್ರಿಂದ ಇದನ್ನ ಜೀವನ ವೆಚ್ಚ ಅಂತ ಕರೀತಾರೆ. ಅಥವಾ ಗ್ರಾಹಕ ಬೆಲೆ ಅಂದ್ರೆ ಗ್ರಾಹಕರು ನಾವು ಸಾಮಾನ್ಯವಾಗಿ ಗ್ರಾಹಕರು ಬಳಸುವಂತಹ ವಸ್ತುಗಳ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚಾಗಿದೆಯೋ ಇಲ್ವೋ ಅನ್ನೋದನ್ನ ಸೂಚಿಸುವುದಕ್ಕೆ ಸೂಚ್ಯಂಕ, ಅದನ್ನ ನಂಬರ್ ಅಲ್ಲಿ ಹೇಳಿದ್ರೆ ಸೂಚ್ಯಂಕ ಅಂತ ಕರಿತೀವಿ. ಅದಕ್ಕೆ ಅದನ್ನ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಗ್ರಾಹಕ ಬೆಲೆ ಸೂಚ್ಯಂಕ ಅಂದ್ರೆ ಗ್ರಾಹಕರು ಬಳಸುವಂತಹ ಸರಕು ಮತ್ತು ಸೇವೆಗಳ ಬೆಲೆ ಏರಿಕೆ ಆಗಿದೆಯೋ ಇಲ್ವೋ, ಎಷ್ಟು ಏರಿಕೆ ಆಗಿದೆ, ಎಷ್ಟು ಪರ್ಸೆಂಟ್ ಆಗಿದೆ ಅನ್ನೋದನ್ನ ಸೂಚಿಸುವ ನಂಬರ್ ಅನ್ನ ಸೂಚ್ಯಂಕ ಅಂತ ಕರಿತೀವಿ. ಆಯ್ತಾ? ಹಾಗಾಗಿ ಪ್ರಮುಖವಾಗಿ ಏನೇನು ವಸ್ತುಗಳನ್ನ ಸರಕು ಮತ್ತು ಸೇವೆಗಳನ್ನ ಪರಿಗಣಿಸ್ತಾ, ಈಗ ಆಹಾರ ಉತ್ಪನ್ನಗಳು ಅವಕ್ಕೆ ಎಷ್ಟು ಬೆಲೆ ಹೆಚ್ಚಾಯಿತು, ವಸತಿ, ಬಟ್ಟೆ, ಸಾರಿಗೆ, ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳು, ಔಷಧಿ ಸಂಬಂಧಿತ ವಸ್ತುಗಳು, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಈ ರೀತಿ ಹಲವಾರು ಉತ್ಪನ್ನಗಳ ಬೆಲೆಗಳ ಏರಿಕೆಯನ್ನ ಮಾಪನ ಮಾಡೋದ್ರ ಮೂಲಕ ಅದನ್ನ ಸರಾಸರಿಯನ್ನ ಲೆಕ್ಕ ಹಾಕ್ತಾರೆ. ಸರಾಸರಿಯನ್ನ ಲೆಕ್ಕ ಹಾಕ್ತಾರೆ. ಇದನ್ನ ನಾವೇನಂತ ಕರಿತೀವಿ? ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಕರಿತೀವಿ. ಪ್ರತಿ ತಿಂಗಳ ಅಂತ್ಯದಲ್ಲಿ ಇದನ್ನ ಘೋಷಣೆ ಮಾಡೋದ್ರಿಂದ ಇದು ನೀವು ತಿಳಿಸ್ತು. ಹಾಗಾಗಿ ನೋಡಿ, ಈ CPI ಏನಿದೆ ಭಾರತದಲ್ಲಿ ಏನ್ ಮಾಡ್ತಾರೆ, 4 ರೀತಿ ಮಾಪನ ಮಾಡ್ತಾರೆ. ಗ್ರಾಹಕ ಬೆಲೆ ಸೂಚ್ಯಂಕಕ್ಕೆ 4 ರೀತಿ ವಿಧಗಳಿವೆ, 4 ವಿಧಗಳಿವೆ. ಒಂದೇದೇನ್ ಮಾಡ್ತಾರೆ, ಕೈಗಾರಿಕಾ ಕಾರ್ಮಿಕರಿಗೆ ಅವ್ರು ಬಳಸುವಂತ ಸರಕು ಮತ್ತು ಸೇವೆಗಳನ್ನು ಮಾತ್ರ ಪರಿಗಣಿಸಿ ಕೈಗಾರಿಕಾ ಕಾರ್ಮಿಕರಿಗೆ ಗ್ರಾಹಕ ಬೆಲೆ ಸೂಚ್ಯಂಕವನ್ನ ತಂದಿದೆ. ಇನ್ನು ಕೃಷಿ ಕಾರ್ಮಿಕರು ಬಳಸುವಂತ ಸರಕು ಮತ್ತು ಸೇವೆಗಳಿದಾವಲ್ಲ ಅವನ್ ಮಾತ್ರ ಪರಿಗಣಿಸಿ ಅವರಿಗೆ ಒಂದು ಇಂಡೆಕ್ಸ್ ಅನ್ನ ನಂಬರ್ ಅನ್ನ ತೆಗೆಯೋದು, ಅದು ಕೃಷಿ ಕಾರ್ಮಿಕರಿಗೆ ಬಳಸುವಂತ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಕರೀತೀವಿ. ಇನ್ನೂ ಒಂದು ವಿಧ ಏನಿದೆ, ಮೂರನೇ ವಿಧ, ಗ್ರಾಮೀಣ ಕಾರ್ಮಿಕರಿಗೆ, ಕೃಷಿ ಕಾರ್ಮಿಕರಿಗೆ ಆಯ್ತು, ಗ್ರಾಮೀಣ ಕಾರ್ಮಿಕರಿಗೆ ಅಂದ್ರೆ ಕೃಷಿ ಕಾರ್ಮಿಕರಿಗೆ ಗ್ರಾಮೀಣ ಕಾರ್ಮಿಕರಿಗೆ ಅಂದ್ರೆ ಕೃಷಿ ಕಾರ್ಮಿಕರು ಅಂದ್ರೆ ಬರೀ ಕೃಷಿ ಮಾಡ್ತಾರೆ, ಗ್ರಾಮೀಣ ಕಾರ್ಮಿಕರು ಅಂದ್ರೆ ಇಲ್ಲಿ ಕೃಷಿಯವರು ಸೇರ್ಕೊಂತಾರೆ ಅಥವಾ ಕೃಷಿ ಏತರ ಚಟುವಟಿಕೆಯಲ್ಲಿ ಕಾರ್ಮಿಕರಾಗಿ ಭಾಗವಹಿಸಿರೋರು, ಸಣ್ಣ ಕೈಗಾರಿಕೆಗಳಲ್ಲಿ ಅಥವಾ ಗೃಹ ನಿರ್ಮಾಣ ಕೈಗಾರಿಕೆಗಳಲ್ಲಿ ಭಾಗವಹಿಸಿರುವಂತಹ ಕಾರ್ಮಿಕರು, ಈ ಹಳ್ಳಿ ಭಾಗದಲ್ಲಿ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಏನೇನು ಕಾರ್ಮಿಕರು ಇದ್ದಾರೆ ಆ ಎಲ್ಲಾ ಕಾರ್ಮಿಕರು ಬಳಸುವಂತ ಸರಕು ಮತ್ತು ಸೇವೆಗಳ ಬೆಲೆಯನ್ನ ಲೆಕ್ಕ ಹಾಕೊಂಡು ಅವರಿಗೊಂದು ಗ್ರಾಹಕ ಬೆಲೆ ಸೂಚ್ಯಂಕ ಕೊಡ್ತಾರೆ. CPI ಎಲ್ಲದೂ CPI ಇದೆ, ಎಲ್ಲದೂ ಇದು CPI, ಇದು CPI, ಇದು CPI ಅಂದ್ರೆ ಇದನ್ನ ಗ್ರಾಮೀಣ ಕಾರ್ಮಿಕರಿಗೆ ಹಾಕುದು, ಇದನ್ನ ಕೃಷಿ ಕಾರ್ಮಿಕರಿಗೆ ಲೆಕ್ಕ ಹಾಕುದು, ಇದನ್ನ ಕೈಗಾರಿಕಾ ಕಾರ್ಮಿಕರಿಗೆ ಮಾತ್ರ ಲೆಕ್ಕ ಹಾಕುದು. ಇನ್ನೊಂದು 4ನೇ ಟೈಪ್ ಇದೆ, ಅದು ನಗರ ಕೌಶಲ್ಯಯುತ ಉದ್ಯೋಗಿಗಳಿಗೆ ಗ್ರಾಹಕ ಬೆಲೆ ಸೂಚ್ಯಂಕ. ನಗರ ಕೌಶಲ್ಯಯುತ ಉದ್ಯೋಗಿಗಳು ಅಂದ್ರೆ ಸ್ಕಿಲ್ಬೇಕು, ಈಗ ಟೀಚರ್ಸ್, ಡಾಕ್ಟರು, ಕೌಶಲ್ಯಯುತ ಟೀಚರ್ ಆಗಿರ್ಬೋದು, ಟೀಚ್ ಮಾಡೋರು, ಡಾಕ್ಟರ್ಸ್, ಇಂಜಿನಿಯರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್, ಮ್ಯಾನೇಜರ್ಸ್, ಈ ರೀತಿ ಎಲ್ಲ ಕೌಶಲ್ಯಯುತ ಉದ್ಯೋಗಿಗಳಿಗೆ ಅವ್ರು ಬಳಸುವಂತ ಸರಕು ಮತ್ತು ಸೇವೆಗಳನ್ನು ಮಾತ್ರ ಪರಿಗಣಿಸಿ ಅವ್ರಿಗೊಂದು ಗ್ರಾಹಕ ಬೆಲೆ ಸೂಚ್ಯಂಕವನ್ನ ಕೊಡ್ತಾರೆ. ಹೀಗೆ 4 ರೀತಿಯಲ್ಲಿ ಭಾರತದಲ್ಲಿ CPI ಲೆಕ್ಕವನ್ನು ಮಾಡ್ತಾರೆ, ಗ್ರಾಹಕ ಬೆಲೆ ಸೂಚ್ಯಂಕ ಲೆಕ್ಕ ಮಾಡ್ತಾರೆ. ಇದರಲ್ಲಿ ಮೊದಲನೇ 3 ತರ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್, ಕೈಗಾರಿಕಾ ಕಾರ್ಮಿಕರಿಗೆ CPI, ಕೃಷಿ ಕಾರ್ಮಿಕರಿಗೆ CPI, ಗ್ರಾಮೀಣ ಕಾರ್ಮಿಕರಿಗೆ CPI. ಮೊದಲನೇ 3 ಇದ ಇದೆಯಲ್ಲ, ಇದನ್ನು ಯಾರು ಲೆಕ್ಕ ಹಾಕೋದು ಅಂದ್ರೆ ಲೇಬರ್ ಬ್ಯೂರೋ ಅಂದ್ರೆ ಕಾರ್ಮಿಕ ಇಲಾಖೆ, ಅಂದ್ರೆ ಕಾರ್ಮಿಕ ಸಚಿವಾಲಯದ ಅಡಿಯಲ್ಲಿರುವಂತಹ ಕಾರ್ಮಿಕ ಇಲಾಖೆ ಲೇಬರ್ ಬ್ಯೂರೋ ಅಂತ ಕರೀತಾರೆ. ಕಾರ್ಮಿಕ ಇಲಾಖೆಯವರು ಏನ್ ಮಾಡ್ತಾರೆ, ಈ 3 ಲೆಕ್ಕ ಹಾಕ್ತಾರೆ. ಈ 4ನೇ ವಿಧಿಯಲ್ಲ, ನಗರ ಕೌಶಲ್ಯಯುತ ಉದ್ಯೋಗಿಗಳಿಗೆ CPI ಲೆಕ್ಕ ಹಾಕೋದು, ಇದನ್ನ ಯಾರು ಲೆಕ್ಕ ಹಾಕ್ತಾರೆ ಅಂದ್ರೆ ಆಂಕಿಕ ಮತ್ತು ಯೋಜನಾ ಜಾರಿ ಸಚಿವಾಲಯ. ವೆರಿ ಇಂಪಾರ್ಟೆಂಟ್, ಇದು ಡಿಫ್ರೆನ್ಸಿಯೇಷನ್. ಈ ಗ್ರಾಹಕ ಬೆಲೆ ಸೂಚ್ಯಂಕವನ್ನು CPIನ ಕ್ಯಾಲ್ಕುಲೇಟ್ ಮಾಡೋರು ಆಂಕಿಕ ಮತ್ತು ಯೋಜನಾ ಜಾರಿ ಸಚಿವಾಲಯದವರು, ಇದನ್ನ ಲೆಕ್ಕ ಹಾಕೋಣ. ಹಾಗಾಗಿ ಈ ರೀತಿ 4 ರೀತಿಯ CPI ಗ್ರಾಹಕ ಬೆಲೆ ಸೂಚ್ಯಂಕವನ್ನ ಭಾರತದಲ್ಲಿ ಲೆಕ್ಕ ಹಾಕಲಾಗುತ್ತೆ. ಇವ್ರ ಲೆಕ್ಕ ಹಾಕುವಾಗ ಏನ್ ಮಾಡ್ತಾರೆ, ಮೂಲ ವರ್ಷದ ಬೆಲೆ ಅಂದ್ರೆ ಅದನ್ನ 2016 ಪರಿಗಣಿಸ, 2016 ಎಷ್ಟು ಬೆಲೆ ಇತ್ತು
2022 ಕ್ಕೆ ಎಷ್ಟು ಬೆಲೆ ಆಗಿದೆ, ಎಷ್ಟು ಪರ್ಸೆಂಟೇಜ್ ರೈಸ್ ಆಯಿತು ಅನ್ನೋದನ್ನ ಆ ಬೇಸ್ ಮೇಲೆ ಪರ್ಸೆಂಟೇಜ್ ಲೆಕ್ಕ ಕೊಡ್ತಾರೆ. ಶೇಕಡ ಇಷ್ಟು, ಶೇಕಡ ಇಷ್ಟು ಪರ್ಸೆಂಟ್ ರೈಸ್ ಆಯಿತು, ಇದು ಸಿ ಪಿ ಐ ಗ್ರಾಹಕ ಬೆಲೆ ಸಿದ್ಧಾಂತ ಅಂತ ಲೆಕ್ಕ ಕೊಡ್ತಾರೆ. ಆದ್ದರಿಂದ 2016 ಮೂಲ ವರ್ಷವನ್ನಾಗಿ ಪರಿಗಣಿಸಿ ಅದರ ಮೌಲ್ಯ 100 ಸಮ ಅಂತ ಹೇಳ್ತಾರೆ. ಯಾವಾಗಲೂ ಮೂಲ ವರ್ಷದ ಬೆಲೆ ಎಲ್ಲಿಗೆ ಸಮನಾಗಿರುತ್ತೆ, 100 ಸಮನಾಗಿರುತ್ತೆ. ಮೂಲ ವರ್ಷದ ಬೆಲೆಯ ಮೌಲ್ಯ ಎಷ್ಟಾಗಿರುತ್ತೆ, 100. ಆದ್ದರಿಂದ ಅದನ್ನು 2016 ಮೂಲ ವರ್ಷವಾಗಿ ಪರಿಗಣಿಸಿ ನಮ್ಮ ದೇಶದಲ್ಲಿ ಗ್ರಾಹಕ ಬೆಲೆ ಸೂಚನೆಗಳನ್ನು ಲೆಕ್ಕ ಹಾಕಲಾಗುತ್ತದೆ ಅನ್ನುವಂತಹ ವರದಿ. ನೆಕ್ಸ್ಟ್ ನಮ್ಮ ಇಂಪಾರ್ಟೆಂಟ್ ನ್ಯೂಸ್ ಏನಂದರೆ, ನಮ್ಮ ದೇಶದ ಮೊದಲನೇ ಬಾರಿಗೆ ಸ್ವದೇಶೀಯ ಹೈಡ್ರೋಜನ್ ಇಂಧನಯುಕ್ತ ವಿದ್ಯುತ್ ಹಡಗುಗಳನ್ನು ಹಡಗುಗಳ ನಿರ್ಮಾಣ ಘಟಕವನ್ನು ಮಾಡಬೇಕು ಅಂತ ಕೊಚ್ಚಿನ್ ಶಿಪ್‌ಯಾರ್ಡ್ ಲಿಮಿಟೆಡ್ ಅಂತ ಕೊಚ್ಚಿನ್ನಲ್ಲಿ ಸ್ಥಾಪನೆ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಂಡಿದೆ. ದೇಶದ ಮೊದಲ ಸ್ವದೇಶೀಯ ಹೈಡ್ರೋಜನ್ ಇಂಧನಯುಕ್ತ ವಿದ್ಯುತ್ ಹಡಗುಗಳ ನಿರ್ಮಾಣ ಘಟಕವನ್ನು ಮಾಡಬೇಕು ಅಂತ ಕೊಚ್ಚಿನ್ ಶಿಪ್‌ಯಾರ್ಡ್ ಲಿಮಿಟೆಡ್ ಕೊಚ್ಚಿನ್ ಶಿಪ್‌ಯಾರ್ಡ್ ಲಿಮಿಟೆಡ್ನವರು ಮೊದಲನೇ ಬಾರಿಗೆ ವಿದ್ಯುತ್ ಹಡಗುಗಳ ನಿರ್ಮಾಣ ಘಟಕ ಅಂದರೆ ಹೈಡ್ರೋಜನ್ ಇಂಧನಯುಕ್ತ ವಿದ್ಯುತ್ ಹಡಗುಗಳ ನಿರ್ಮಾಣ ಘಟಕ ಮೊದಲನೇ ಬಾರಿಗೆ, ಅದು ಸ್ವದೇಶೀಯ ಇಂಡಿಜಿನಿಯಸ್ ನಾವೇ ತಯಾರು ಮಾಡಿದಂಥ ನಾವು ನಮ್ಮ ದೇಶದ ಘಟಕ ಇದು ಸಂಪೂರ್ಣ. ಏನಕ್ಕೆ ಇದನ್ನು ಈ ಘಟಕವನ್ನು ಸ್ಥಾಪನೆ ಮಾಡಬೇಕಾಗಿದೆ ಅಂದರೆ, ಇದು ಹಸಿರು ಹಡಗುಗಳ ಅಂದರೆ ಗ್ರೀನ್ ಅಂದರೆ ಪರಿಸರ ಸ್ನೇಹಿ ಹಡಗುಗಳು ಅಂತ, ಜಾಸ್ತಿ ಇಂಗಾಲವನ್ನು ಹೊರಗಡೆ ಬಿಡೋದಿಲ್ಲ ಅಂತಹ ಹಡಗುಗಳ ನಿರ್ಮಾಣ ಪರಿಕಲ್ಪನೆಗೆ ಅಡಿಯಾಗೋದಕ್ಕೋಸ್ಕರ ಏನು ಮಾಡಿದರೆ ಈ ಒಂದು ಘಟಕವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ 2070 ಹೊತ್ತಿಗೆ ಪ್ರಧಾನಮಂತ್ರಿಗಳಿಗೆ ಒಂದು ಗುರಿ ಇದೆ, 2070 ಹೊತ್ತಿಗೆ ಏನು ಮಾಡಬೇಕಂತೆ, ಇಡೀ ದೇಶನ ಕಾರ್ಬನ್ ಮುಕ್ತ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದೆ. ಒಳ್ಳೆಯದಾಗಲಿ ಪರಿಸರವನ್ನು ಉಳಿಸೋದಕ್ಕೆ ಒಂದು ಅತ್ಯುತ್ತಮವಾದ ದೀರ್ಘಾವಧಿ ಯೋಜನೆ, ಅಷ್ಟೊತ್ತಿಗೆ ಕಾರ್ಬನ್ ಮುಕ್ತ ಮಾಡಬೇಕು ಅಂತ ಈ ಪ್ರಧಾನಮಂತ್ರಿ ಇರ್ತಾರೆ, ಮತ್ತೊಬ್ಬರು ಬರ್ತಾರೆ, ಯಾರೇ ಬಂದ್ರೂ ಈ ಗುರಿಯನ್ನು, ಈ ಪರಿಸರ ಸ್ನೇಹಿ ಗುರಿಯನ್ನು ತಲುಪಲಿ ಅಂತ ನಾವು ಆ ಪ್ರಧಾನಮಂತ್ರಿ ಅದನ್ನು ಆ ಗುರಿಯನ್ನು ತಲುಪೋದನ್ನು ನೋಡಲಿ ಅಂತ ಕೇಳ್ತಾರೆ. ನಾವಿದ್ರು ಇಲ್ಲದೇ ಇದ್ರು ಪರಿಸರಕ್ಕೋಸ್ಕರ ಈ 2070 ಹೊತ್ತಿಗೆ ಈ ಸಾಧನೆ ಆಗಬೇಕು ಅನ್ನೋದು ಪ್ರಧಾನಮಂತ್ರಿಗಳ ಗುರಿ. ಅದು 2030 ಹೊತ್ತಿಗೆ ಈ ಹಡಗುಗಳ ಚಟುವಟಿಕೆ ಏನಿದೆಯಲ್ಲ, ಈ ಹಡಗುಗಳ ಚಟುವಟಿಕೆಯಲ್ಲಿ ಈ ಇಂಗಾಲ ಪ್ರಭಾವ ಏನು, ಈ ಕಾರ್ಬನ್ ಪ್ರಭಾವ ಅಟ್ಲೀಸ್ಟ್ 40% ಕಡಿಮೆ ಆಗ್ತದೆ 2030. ಈಗ ಬರ್ತಾರೆ ಅಂತ 2030 8 ವರ್ಷ ಬಿಟ್ಟು ಅಟ್ಲೀಸ್ಟ್ 8 ವರ್ಷದೊತ್ತಿಗೆ ಏನಾಗ್ಬೇಕಂತೆ, ಅಟ್ಲೀಸ್ಟ್ ಕನಿಷ್ಠ ಶೇಕಡ 40% ಕಾರ್ಬನ್ ಪ್ರಭಾವ ಕಡಿಮೆ ಮಾಡಬೇಕು ಅನ್ನೋ ಗುರಿ ಕೇಂದ್ರ ಸರ್ಕಾರಕ್ಕಿದೆ, ಭಾರತೀಯ ಪ್ರಧಾನಮಂತ್ರಿಗಳಿಗೆ ಇದೆ. ಆದ್ದರಿಂದ ಇದು ಈ ಘಟಕವನ್ನು ಕೇರಳದಲ್ಲಿ ಓಪನ್ ಮಾಡ್ತಾ ಇರೋದಕ್ಕೆ ಕೊಚ್ಚಿನಲ್ಲಿ ಸ್ಥಾಪನೆ ಮಾಡ್ತಾ ಇರೋದ್ರಿಂದ ಇದು ನ್ಯೂಸ್ ಇದು ನಮ್ಮ ಇವತ್ತಿನ ಈ ಭಾಗದ ನ್ಯೂಸ್. ನೆಕ್ಸ್ಟ್ 2020 ಏಪ್ರಿಲ್ನಲ್ಲಿ ದಾಖಲೆಯುತ ಜಿ ಎಸ್ ಟಿ ಸಂಗ್ರಹ ಆಗಿದೆ. ಜಿ ಎಸ್ ಟಿ ತೆರಿಗೆ ಸಂಗ್ರಹ ರೆಕಾರ್ಡ್ ಹೈ, ಇದು ದಾಖಲೆಯುತ ನಮ್ಮ ಇತಿಹಾಸದಲ್ಲೇ ದಾಖಲೆ. ಜಿ ಎಸ್ ಟಿ ಬಂದ ನಂತರ 2018 ಇತಿಹಾಸದಲ್ಲಿ 2018 ನಂತರ ದಾಖಲೆಯುತ ಸಂಗ್ರಹ ಏಪ್ರಿಲ್ನಲ್ಲಿ ಆಗಿದೆ. ಆದ್ದರಿಂದ ಇದು ನೀಸಲು, ಇದು ಪರೋಕ್ಷ ತೆರಿಗೆ ವ್ಯವಸ್ಥೆ. ತೆರಿಗೆಯಲ್ಲಿ ಎರಡು ವಿಧ ಒಂದು ಪ್ರತ್ಯಕ್ಷ ತೆರಿಗೆ ಇನ್ನೊಂದು ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆ ಒಂದು, ಇನ್ನೊಂದು ಪರೋಕ್ಷ ತೆರಿಗೆ ಒಂದು. ಪರೋಕ್ಷ ತೆರಿಗೆ ಅಂದರೆ ಸಂಪೂರ್ಣ ಸರಕು ಮತ್ತು ಸೇವೆಗಳ ಮೇಲೆ ಹಾಕುವಂಥದ್ದು, ಸರಕು ಮತ್ತು ಸೇವೆಗಳ ಮೇಲೆ ಹಾಕುವಂಥದ್ದು. ಹಾಗಾದರೆ ಪ್ರತ್ಯಕ್ಷ ತೆರಿಗೆ ಅಂದರೆ ಇದು ಜನರ ಆದಾಯದ ಮೇಲೆ ಹಾಕೋದು, ಉಡುಗೊರೆ ಗಿಫ್ಟ್ ಟ್ಯಾಕ್ಸ್ ಅಂತ ಕರೀತಾರೆ, ಉಡುಗೊರೆ ಮೇಲೆ ಹಾಕೋದು. ಅದೇ ರೀತಿ ಉಡುಗೊರೆ ಮೇಲೆ ಹಾಕ್ತಾರೆ, ಆದಾಯದ ಮೇಲೆ ಹಾಕ್ತಾರೆ, ಅದೇ ರೀತಿ ಆಸ್ತಿ ಮೇಲೆ ಹಾಕ್ತಾರೆ, ಆಸ್ತಿ ತೆರಿಗೆಯನ್ನು ಕರೀತಾರೆ ಅದನ್ನು ಆಸ್ತಿ ತೆರಿಗೆ. ಈ ರೀತಿ ಹಲವಾರು ನೇರ ತೆರಿಗೆಯನ್ನು ಹಾಕೋದು.
ಅಂದರೆ ಅದನ್ನು ನೇರವಾಗಿ ಸರ್ಕಾರಕ್ಕೆ ಕೊಟ್ಟಂತೆ. ಆದರೆ ಪರೋಕ್ಷ ತೆರಿಗೆ ಅಂತ ಯಾಕೆ ಕರೀತಾರೆ ಅಂದರೆ, ಈ ಸರಕು ಮತ್ತು ಸೇವೆಗಳಿಗೆ ನೇರವಾಗಿ ತೆರಿಗೆ ಹಾಕಲ್ಲ, ಅದನ್ನು ಮಾರಾಟ ಮಾಡಬೇಕಾದ್ರೆ ಮಾರಾಟಗಾರ ಏನು ಮಾಡ್ತಾನೆ, ಅದನ್ನು ಈ ಬೆಲೆಯಲ್ಲಿ ಸೇರಿಸ್ಬಿಡುತ್ತೆ. 10 ರೂಪಾಯಿ ಅದಕ್ಕೆ ಸರಿಯಾದ ಬೆಲೆ ಇದ್ದರೆ 12 ರೂಪಾಯಿ MRP ಇಡ್ತಾರೆ, ಅಂದರೆ ಟ್ಯಾಕ್ಸಸ್ ಇರ್ತಂತೆ 2 ರೂಪಾಯಿ ಆ ಥರ. ಆದ್ದರಿಂದ ನಾವು ಬೆಲೆಯನ್ನು ಕೊಡೋದ್ರ ಮೂಲಕ ಸರಕನ್ನು ಕೊಂಡ್ಕೋತೀವಿ, ಆ ಮೂಲಕ ಟ್ಯಾಕ್ಸ್ ಕಟ್ತೀವಿ. ಆದ್ದರಿಂದ ನಮಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ತೆರಿಗೆ ಕಟ್ತಾ ಇದ್ದೀವಿ ಅಂತ ಗೊತ್ತಾಗಲ್ಲ. ಆದ್ದರಿಂದ ಇದು ಪರೋಕ್ಷ ತೆರಿಗೆ. ನಂತರ ನಮ್ಮ ದೇಶದಲ್ಲಿ 4 ರೀತಿಯಾದಂತಹ GST ತೆರಿಗೆ ವ್ಯವಸ್ಥೆ ಇದೆ. ಒಂದು CGST ಅಂತಹ ಈ ವ್ಯವಸ್ಥೆ, ಒಂದು CGST ಅಂದರೆ ಕೇಂದ್ರ ಸರಕು ಮತ್ತು ಸೇವೆಗಳ ತೆರಿಗೆ, ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವೀಸಸ್ ಟ್ಯಾಕ್ಸ್, ಸರ್ವೀಸಸ್ ಟ್ಯಾಕ್ಸ್ ಸೇವೆಗಳ ತೆರಿಗೆ, ಸರ್ವೀಸಸ್ ಟ್ಯಾಕ್ಸ್. ನೆಕ್ಸ್ಟ್ ಎರಡನೇದಾಗಿ ಅಂದರೆ ರಾಜ್ಯ ಸರಕು ಮತ್ತು ಸೇವೆಗಳ ತೆರಿಗೆ, ಸ್ಟೇಟ್ GST ಅಂದರೆ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವೀಸಸ್ ಟ್ಯಾಕ್ಸ್. ರಾಜ್ಯಗಳು ರಾಜ್ಯಗಳಲ್ಲಿ ಇದು ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡುವಂಥ ಟ್ಯಾಕ್ಸ್ CGST, ರಾಜ್ಯ ಸರ್ಕಾರ ಕಲೆಕ್ಟ್ ಮಾಡುವಂಥದ್ದು ಸಂಗ್ರಹ ಮಾಡುವಂಥದ್ದು SGST. ಅದೇ ರೀತಿ ಸಮಗ್ರ ಸರಕು ಮತ್ತು ಸೇವೆಗಳ ತೆರಿಗೆ, ಇದನ್ನು ಇಂಟರ್ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಈಗ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸರಕು ಮತ್ತು ಸೇವೆಗಳು ಸಾಗಾಟ ಆಗ್ತಿರ್ಬೇಕು ಅಂದರೆ ಅದರ ಮೇಲೆ ವಿಧಿಸುವಂಥ ತೆರಿಗೆ ಇದೆಯಲ್ಲ, ಅದನ್ನು IGST ಅಂತ ಕರೀತಾರೆ, ಸಮಗ್ರ ಸರಕು ಮತ್ತು ಸೇವೆಗಳ ತೆರಿಗೆ. ಅದೇ ರೀತಿ ಇನ್ನೊಂದು ಕೇಂದ್ರಾಡಳಿತ ಪ್ರದೇಶ ಸರಕು ಮತ್ತು ಸೇವೆಗಳ ತೆರಿಗೆ, UT GST ಅಂದರೆ UT ಅಂದರೆ ಯೂನಿಯನ್ ಟೆರಿಟರಿ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಿಸುವಂತಹ ಅಲ್ಲಿ ಸಂಗ್ರಹ ಮಾಡುವಂತಹ ತೆರಿಗೆಯನ್ನು UT GST ಅಂತ ಕರೀತಾರೆ. ಅಷ್ಟು ನೋಡಿ, ಇದು ವೆರಿ ಇಂಪಾರ್ಟೆಂಟ್. GST ಸಂಗ್ರಹ ಮಾಡಬೇಕು, ಎಷ್ಟು ಸಂಗ್ರಹ ಮಾಡೋದು, ಎಷ್ಟು ಶೇಕಡ ಹಾಕೋದು, ಎಷ್ಟು ಸಂಗ್ರಹನ ಬಂದಿರುವಂತಹ ಸಂಗ್ರಹವಾಗಿ ಬಂದಿರುವಂತಹ ಹಣವನ್ನು ಯಾವ ರೀತಿ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಹಂಚಿಕೆ ಮಾಡ್ಕೊಳ್ಳೋದು, ಈ ಎಲ್ಲ ವಿಚಾರವನ್ನು ಚರ್ಚೆ ಮಾಡಲಿಕ್ಕೋಸ್ಕರ ಒಂದು ಮಂಡಳಿ ಮಾಡಿದರೆ ಅದನ್ನು GST ಮಂಡಳಿ ಅಂತ ಕರೀತಾರೆ, GST ಕೌನ್ಸಿಲ್ ಅಂತ ಕರೀತಾರೆ, GST ಮಂಡಳಿ ಅಂತ ಕರೀತಾರೆ, GST ಮಂಡಳಿ. ಈ GST ಮಂಡಳಿಯು ಭಾರತ ಸಂವಿಧಾನದ 279A ವಿಧಿಯ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಏನು ಅಂತಂದರೆ, ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಕೂತ್ಕೊಂಡು ಮಾಡುವಂಥ ಒಂದು ಜಂಟಿ ಮಂಡಳಿ, ಜಂಟಿ ಸಭೆ ನಡೆಸೋದು. ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳ ಕೂತ್ಕೊಂಡು ನಡೆಸುವಂಥ ಒಂದು ಜಂಟಿ ಮಂಡಳಿ, ರಾಜ್ಯ ಸರ್ಕಾರಗಳ ಜಂಟಿ ಮಂಡಳಿ ಎಂದು ಒಂದು ಟೇಬಲ್ ಮೀಟಿಂಗ್ ಇದ್ದಾರೆ. ಕೇಂದ್ರ ಸರ್ಕಾರನ ಇರುತ್ತೆ, ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಿ ಇರ್ತಾರೆ, ಹಣಕಾಸು ಮಂತ್ರಿ ಇರ್ತಾರೆ, ನಂತರ ಪ್ರಧಾನಮಂತ್ರಿನೇ ಬರ್ತಾರೆ, ಹಣಕಾಸು ಮಂತ್ರಿ ಏನಿರ್ತಾರೆ ಅವರು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ GST ಮಂಡಳಿ. ಅವ್ರ ಅಧ್ಯಕ್ಷತೆಯಲ್ಲಿ ಏನಾಗುತ್ತೆ, ಮೀಟಿಂಗ್ ಕರೀತಾರೆ. ಆವಾಗ ಎಲ್ಲ ರಾಜ್ಯದ CMಗಳು ಹೋಗ್ಬಿಡ್ತಾರೆ, ಆಲ್ಮೋಸ್ಟ್ ಎಲ್ಲ ರಾಜ್ಯದ CMಗಳು ಹೋಗಿ ಕೂತ್ಕೊಂಡು ನಮಗೇನು ಬೇಕು, ನಮಗೇನು ಬೇಕು ಅಂತ, ನಮಗೆಷ್ಟು ಸಂಗ್ರಹ ಆಗಬೇಕು, ನಮ್ಮ ಸಂಗ್ರಹ ಆಗಿದ್ರಲ್ಲಿ ನಮಗೆಷ್ಟು ಪಾಲು ಬೇಕು, ನಮಗೆ ಸ್ವಲ್ಪ ಇಷ್ಟು ಪಾಲು ಕೊಡಿ ಅಂತ ಹೋಗಿ ಚರ್ಚೆ ಮಾಡ್ತಾ ಅವಶ್ಯಕತೆಗಳನ್ನು ಅವ್ರ ಮುಂದೆ ಇಟ್ಟು ಚರ್ಚೆ ಮಾಡಿ ಸಂಗ್ರಹವನ್ನು ದೇಶಾದ್ಯಂತ ಎಲ್ಲ ರಾಜ್ಯಗಳಿಗೆ ಹಂಚಿಕೆ ಮಾಡ್ಕೊಳ್ಳುವಂಥ ವ್ಯವಸ್ಥೆ, ವ್ಯವಸ್ಥೆಗೋಸ್ಕರ ಒಂದು ಚರ್ಚೆ ಮಾಡ್ಕೊಳ್ಳೋದಕ್ಕೆ ಒಂದು ಮಂಡಳಿ ಇದೆ, ಅದನ್ನು GST ಮಂಡಳಿ ಅಂತ ನಾವು ಕರಿತೀವಿ. ಹಾಗಾಗಿ ಏಪ್ರಿಲ್ನಲ್ಲಿ ಅತ್ಯುತ್ತಮ ರೆಕಾರ್ಡ್ ಹೈಯೆಸ್ಟ್ GSTಯನ್ನು ಸಂಗ್ರಹಣೆ ಮಾಡುತ್ತಲ್ಲ, ಹಾಗಾಗಿ ಇದು ಕಲಿತು. ಇದು ನಮ್ಮ ಇಂದಿನ ಪ್ರಮುಖವಾದಂಥ ವಿಷಯ. ಅದಕ್ಕೂ ಮುಂಚೆ ನಾನು ಒಂದು ಕ್ವಶನ್ ಅನ್ನು ಕೊಡ್ತೀನಿ. ಭಾರತದಲ್ಲಿ GST ತೆರಿಗೆ, ಸರಕು ಮತ್ತು ಸೇವೆಗಳ GST ತೆರಿಗೆ ಏನಿದೆ, ಈ GST ತೆರಿಗೆ ಬಂದ ವರ್ಷ ಯಾವುದು, ಬಂದ ವರ್ಷ ದಿನಾಂಕ, ಬಂದ ವರ್ಷ ಮತ್ತು ದಿನಾಂಕ ಸಮೇತ ಹೇಳಬೇಕು, ವರ್ಷ ಮತ್ತು ದಿನಾಂಕ, ಜಾರಿಯಾದಂಥ ದಿನಾಂಕ ಹೇಳಿದ್ರೆ ಸಾಕು. ಬಂದ ಅಂದರೆ ತೆರಿಗೆ ಜಾರಿ ಬಂದ ದಿನಾಂಕ, ಜಾರಿ ಬಂದ ದಿನಾಂಕ ಯಾವುದು, ವರ್ಷ ದಿನಾಂಕ ಯಾವುದು, ವರ್ಷ ಮತ್ತು ದಿನಾಂಕ ಯಾವುದು, ಅದು ನನ್ನ ಪ್ರಮುಖ ಕ್ವಶನ್ ಆಗಿರುತ್ತೆ. ಇದನ್ನು ನನ್ನ ಉತ್ತರನ ಆಪ್ಷನ್ಸ್ ಕೊಡಲ್ಲ, ಉತ್ತರನ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಎಲ್ಲ ಡೈಲಿ ಕಮೆಂಟ್ ಏನಿದೆ ಅದು ಎಲ್ರಿಗೂ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನಂತ ನಾವು
ಮುಗಿಸ್ತಾ ಹೋಗೋಣ. ಎಲ್ರಿಗೂ ಧನ್ಯವಾದಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಅವೇರ್ನೆಸ್ ಅನ್ನು, ಕರೆಂಟ್ ಅಫೇರ್ಸ್ ಬಗ್ಗೆ ಅವೇರ್ನೆಸ್ ತೆಗೆದುಕೊಳ್ತಾ ಇರೋರಿಗೆ, ಮತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಾ ಇರೋರಿಗೆ ಸಹಾಯ ಆಗಲಿ ಅಂತ ಎಲ್ರಿಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.